ವೆಲ್ಕಮ್ ಟು ಎನ್ ಎ ಕ್ರಿಯೇಷನ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನೋಡೋದಕ್ಕೆ ಮುಂದೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ರಣ ಈ ಸಿನಿಮಾ ಟೈಟಲ್ ಕೇಳ್ತಾ ಇದ್ದಾಗೆ ಮೈ ಜುಮ್ ಅನ್ಸುತ್ತೆ. ಏನಿದು ರಣ? ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕರಾವಳಿಯಲ್ಲಿ ಅದ್ಭುತವಾದ ಫಸ್ಟ್ ಲುಕ್ ಪೋಸ್ಟರ್ ನ ಮೂಲಕ ಸದ್ದು ಮಾಡ್ತಾ ಇರುವ ಪ್ರವೀಣ್ ರಾಜ್ ರವರ ನಿರ್ದೇಶನದ ರಣ ಸಿನಿಮಾವು ತುಳು, ಕನ್ನಡ, ಮಲಯಾಳಂ, ಹಿಂದಿ ಹಾಗೂ ತಮಿಳು ಹೀಗೆ ಒಟ್ಟು 5 ಭಾಷೆಗಳಲ್ಲಿ ದೊಡ್ಡ ಪರದೆಯಲ್ಲಿ ಬಿಡುಗಡೆಗೊಳ್ಳಲು ಸಿದ್ಧವಾಗ್ತಾ ಇದೆ. ಕೋಸ್ಟಲ್ ವುಡ್ ನಲ್ಲಿ ಇತ್ತೀಚೆಗೆ ಒಂದಾದ ನಂತರ ಒಂದು ಹೊಸ ಹೊಸ ನಿರ್ದೇಶನದ ಹೊಸ ಹೊಸ ಕಲಾವಿದರ ನಯಾ ಚಿತ್ರಗಳು ಥಿಯೇಟರ್ ನಲ್ಲಿ ಸದ್ದು ಮಾಡ್ತಾ ಇವೆ. ಹೀಗಿರುವಾಗ ಕರಾವಳಿಯಲ್ಲಿ ಸಿನಿ ಪ್ರೇಕ್ಷಕರನ್ನು ರಣ ಎಂಬ ಮಾಸ್ ಸಿನಿಮಾದ ಮೂಲಕ ಮನೋರಂಜಿಸಲು ತುಳುನಾಡಿನ ಗ್ರಾಮೀಣ ಯುವಕರ ತಂಡವೊಂದು ಸಿದ್ಧವಾಗಿದೆ. ಈಗಾಗಲೇ ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಯಾಗಿದ್ದು ಈ ಪೋಸ್ಟರ್ ರಾಜ್ಯದಾದ್ಯಂತ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಪೋಸ್ಟರ್ ನಲ್ಲಿ ನಾಯಕ ನಟ ನಿತಿನ್ ಹೊಸಂಗಡಿ ಅವರು ಆಕ್ಷನ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದು ಸಿನಿ ಪ್ರಿಯರು ಈ ಸಿನಿಮಾ ನೋಡಲು ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ದುರ್ಗಾ ಕ್ರಿಯೇಷನ್ಸ್ ವಿಟ್ಲ ಮೈರಾ ಕೇಪು ಹಾಗೂ ಮೈತ್ರಿ ಸ್ಟುಡಿಯೋ ಅಡ್ಡಿನಡ್ಕ ಇವರ ಸಹಯೋಗದೊಂದಿಗೆ ಪ್ರವೀಣ್ ರಾಜ್ ರವರ ನಿರ್ದೇಶನದ ಹಾಗೂ ಕತೆ ಸಾಹಿತ್ಯ ಸಂಭಾಷಣೆ ಜೊತೆಗೆ ನಾಯಕ ನಟನಾಗಿ ಅಭಿನಯಿಸಿರುವ ನಿತಿನ್ ಹೊಸಂಗಡಿ ಅವರ ರಣ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಚಿತ್ರನಟ ಆಕ್ಷನ್ ಕಿಂಗ್ ಅರ್ಜುನ್ ಕಾಪಿಕಾಡ್ ರವರು ಮಕರ ಸಂಕ್ರಾಂತಿಯ ಶುಭ ದಿನದಂದು ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಪ್ರತಿಯೊಬ್ಬರಿಗೂ ಈ ಸಿನಿಮಾದ ಸಾರಾಂಶ ತಲುಪಬೇಕು ಎನ್ನುವ ಸದುದ್ದೇಶದೊಂದಿಗೆ 5 ಭಾಷೆಗಳಲ್ಲಿ ತೆರೆ ಮೇಲೆ ತರಲು ಚಿತ್ರತಂಡ ಹಾಕಿರುವ ದೊಡ್ಡ ಹೆಜ್ಜೆಗೆ ಅರ್ಜುನ್ ಕಾಪಿಕಾಡ್ ರವರು ಶಹಬ್ಬಾಸ್ ಎಂದಿದ್ದಾರೆ. ಈ ಮಧ್ಯೆ ಮತ್ತಷ್ಟು ಖುಷಿಯ ವಿಚಾರ ಏನಂದ್ರೆ ರಣ ಚಿತ್ರತಂಡಕ್ಕೆ ತಿಲಿಕಿದ ಬಳ್ಳಿ ದೇವದಾಸ್ ಕಾಪಿಕಾಡ್ ರವರು ಈ ಚಿತ್ರವನ್ನು ಎಲ್ಲರೂ ವೀಕ್ಷಿಸಿ ಎಲ್ಲರ ಆಶೀರ್ವಾದದಿಂದ ಇನ್ನಷ್ಟು ಹೆಚ್ಚು ಸಿನಿಮಾಗಳು ಮೂಡಿ ಬರಲಿ ಎಂದು ತಮ್ಮ ಶುಭ ಹಾರೈಕೆಗಳನ್ನು ತಿಳಿಸಿದ್ದಾರೆ. ಡೈರೆಕ್ಟರ್ ಪ್ರವೀಣ್ ರಾಜ್ ರವರ ಸ್ಕ್ರಿಪ್ಟ್ ಹಾಗೂ ಡೈರೆಕ್ಷನ್ ಮತ್ತು ತುಳುನಾಡಿನ ಮ್ಯೂಸಿಕ್ ಕಂಪೋಸರ್ ಗುರು ಬಾಯರು ರವರ ಸಂಗೀತ ಸಂಯೋಜನೆಯೊಂದಿಗೆ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿರುವ ನಿತಿನ್ ಹೊಸಂಗಡಿಯವರ ಕತೆ ಸಾಹಿತ್ಯ ಸಂಭಾಷಣೆಯೊಂದಿಗೆ ಮೂಡಿಬಂದಿರುವ ಚಿತ್ರದ ಬಿಡುಗಡೆಯ ಬಗ್ಗೆ ಪ್ರೇಕ್ಷಕರಲ್ಲಿ ಭಾರಿ ನಿರೀಕ್ಷೆ ಹುಟ್ಟಿಸಿದೆ. ಕಳೆದ ವರ್ಷ ಸ್ಯಾಂಡಲ್ವುಡ್ ನಲ್ಲಿ ಸದ್ದು ಮಾಡಿದ್ದ ಲವ್ ಮೊಕ್ಟೈಲ್ ಸಿನಿಮಾದ ಲವ್ ಯು ಚಿನ್ನ ಹಾಡು ಹಾಗೂ ಹಲವು ಭಾಷೆಗಳ ಸಿನಿಮಾ ಹಾಡುಗಳಿಗೆ ತನ್ನ ದನಿ ನೀಡಿ ಮಿಂಚುತ್ತಿರುವ ಪ್ರಸಿದ್ಧ ಗಾಯಕ ನಕುಲ್ ಅಭಯಂಕರ್ ರವರು ಈ ಸಿನಿಮಾದ ಹಾಡುಗಳಿಗೆ ಕಂಠದಾನ ಮಾಡಿದ್ದಾರೆ. ತುಳುನಾಡಿನ ಖ್ಯಾತ ಸಂಗೀತಗಾರ ಶಮೀರ್ ಮುಡಿಪು, ಗಾಯಕಿ ಚೈತ್ರಾ ಕಲ್ಲಡ್ಕ ಹಾಗೂ ಇಬ್ಬ ಕಡಂಬು ಇವರೆಲ್ಲರ ಸ್ವರ ಸಂಗಮದಿಂದ ಈ ರಣ ಸಿನಿಮಾದ ಹಾಡುಗಳು ಸುಂದರವಾಗಿ ಮೂಡಿಬಂದಿದೆ. ಮೈತ್ರಿ ಸ್ಟುಡಿಯೋ ಅಡ್ಡಿನಡ್ಕ ಇವರ ಸಂಕಲನ ಹಾಗೂ ಸಹಯೋಗದೊಂದಿಗೆ ಸಜಿತ್ ಕಾಸರಗೋಡು ರವರ ಛಾಯಾಗ್ರಹಣದಿಂದ ನಿರ್ಮಾಣಗೊಂಡಿರುವ ಈ ಸಿನಿಮಾದಲ್ಲಿ ಕರಾವಳಿಯ ಹೊಸ ಹೊಸ ಕಲಾವಿದರು ಅಭಿನಯಿಸಿದ್ದಾರೆ. ನಾಯಕ ನಟನಾಗಿ ನಿತಿನ್ ಹೊಸಂಗಡಿ, ಜೊತೆಗೆ ಕಲಾವಿದರಾದ ಶ್ರೇಯಸ್ ಪಟಾಳಿ ಕೇಪು, ನಟಿ ಶಮಿತಾ, ಸಚಿನ್, ಮನೀಶ್, ದಾಮು, ನಿಶ್ಚಿತ, ವಿನೋದ್ ಕೇಪು, ದೀಕ್ಷಿತ್, ಹರ್ಷಿತಾ, ಚೈತನ್ಯ, ಪ್ರವೀಣ್ ಅಮೈ, ಪದ್ಮನಾಭ ಕಲ್ಲಂಗಳ, ಪ್ರಜ್ವಲ್ ಉಕ್ಕುಡ, ಹರ್ಷಿತಾ ಹೊಸಂಗಡಿ, ರಾಜಶೇಖರ್ ಮರಕಿಣಿ, ಗೋವಿಂದರಾಯ ಶೆಣೈ, ಕಾವ್ಯಾ ಮಣಿಮುಂಡ, ಭವಿತ್ ರಾಜ್, ಅಕ್ಷತಾ ಬಿಸಿರೋಡ್, ಸಂತೋಷ್ ಕರವೀರ, ರಾಜೇಶ್ ಕರವೀರ, ರಾಜೇಶ್ ಪುಚ್ಚೆಗುತ್ತು, ಕಿರಣ್ ರಾಜ್, ಮನೋಜ್, ಮಿಥುನ್, ಉಮೇಶ್, ಜಯಂತ್ ಕೇಪು, ಗಿರೀಶ್, ಚಂದಪ್ಪ ಕೇಪು ಹೀಗೆ ಮುಂತಾದ ಹೊಸ ಕಲಾವಿದರು ಅಭಿನಯಿಸಿದ್ದಾರೆ. ಜೊತೆಗೆ ರವಿ ಸಿಂಗೇರಿ ಅವರ ಪ್ರಸಾದನ, ಸಿದ್ದಿಕ್ ಸಿಎಂ ಸೌಂಡ್ಸ್ ಅಡ್ಡೆನಡ್ಕ ಇವರ ಧ್ವನಿ ಮತ್ತು ಬೆಳಕಿನ ಸಂಯೋಜನೆಯಿಂದ ಈ ಸಿನಿಮಾ ಮೂಡಿಬಂದಿದೆ. ಜೊತೆಗೆ ತ್ರಿಶೂಲ್ ಫ್ರೆಂಡ್ಸ್ ಕೇಪೂರ್ ಅವರು ಈ ಚಿತ್ರಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಅಂತೂ ತುಳು, ಕನ್ನಡ, ತಮಿಳು, ಮಲಯಾಳಂ, ಹಿಂದಿ ಹೀಗೆ ಒಟ್ಟು 5 ಭಾಷೆಗಳಲ್ಲಿ ತೆರೆ ಕಾಣಲಿರುವ ಈ ಸಿನಿಮಾ ಪವರ್ಫುಲ್ ಸಂಭಾಷಣೆ, ಸೆಂಟಿಮೆಂಟ್, ಮಾಸ್ ಫೈಟ್ಸ್ ಹಾಗೆ ಸಸ್ಪೆನ್ಸ್ ಇರೋ ಥ್ರಿಲ್ಲಿಂಗ್ ದೃಶ್ಯಗಳನ್ನು ಒಳಗೊಂಡಿದ್ದು ಪ್ರೇಕ್ಷಕರಿಗೆ ಮನೋರಂಜನೆ ನೀಡೋದಂತೂ ಗ್ಯಾರಂಟಿ.
ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ನೀಡುವುದರ ಮೂಲಕ ಜನರ ಮನಸ್ಸನ್ನು ಗೆಲ್ಲಲು ಪ್ರಯತ್ನಿಸುತ್ತಿರುವ ಗ್ರಾಮೀಣ ಚಿತ್ರತಂಡದ ರಣ ಸಿನಿಮಾವು ಶೀಘ್ರದಲ್ಲೇ ತೆರೆಯ ಮೇಲೆ ಬಿಡುಗಡೆಗೊಂಡು ದೊಡ್ಡ ಸಕ್ಸಸ್ ಕಾಣಲಿದೆ. ಇದುವೇ ನಮ್ಮೆಲ್ಲರ ಶುಭ ಹಾರೈಕೆ.